ಅಪ್ಪಯ್ಯ ಅಪ್ಪಯ್ಯ ಏ ಅಪ್ಪಯ್ಯ ಏನ್ಲ ನಿನ್ ಗೋಳು ನಂಗ್ ನಿದ್ದೆನೆ ಬರ್ತಾ ಇಲ್ಲ ಕಣ್ಣು ಮುಚ್ಕೊಂಡು ಮನೆಗೋ ಬರ್ತದೆ ಅಪ್ಪಯ್ಯ ಇಷ್ಟ ದಿನ ಕಣ್ಣು ಮುಚ್ಕೊಂಡ್ರೆ ಅವ್ವ ಬರ್ತಾ ಇದ್ಲು ನಿದ್ದೆನೂ ಬರ್ತಾ ಇತ್ತು ಇವತ್ ನಿದ್ದೆನೂ ಇಲ್ಲ ಅವ್ವನೂ ಇಲ್ಲ ಕಣ್ ತುಂಬಾ ಅವಳೆ ಬರ್ತಾವಳೆ ಅವಳು ಅಂದ್ರೆ ಯಾರಲ್ಲ ಅದೇ ಗೌರಿ ಅಪ್ಪಯ್ಯ ಯಾಕಪ್ಪ ಹಂಗೆ ಮಗ ನಿಮ್ಮವ್ವ ದೇವತೆ ಕಣ್ಲ ಅದಕ್ಕೆ ಪ್ರತಿ ದಿವಸ ನಿನ್ ಕಣ್ಣ ಕುಂತ್ಕೊಂಡು ಜೋಗಳ ಆಡ್ತಿದ್ಲು ನಿಂಗ್ ನಿದ್ದೆ ಬರ್ತಾ ಇತ್ತು ಇವಾಗ ಸೊಸೆ ಬಂದವಳೆ ಅದಕ್ಕೆ ಅವಳಿಗೆ ತನ್ನ ಜವಾಬ್ದಾರಿನೆಲ್ಲ ಕೊಟ್ಟುಬಿಟ್ಟು ತಾನು ಮಲಿಕೊಂಡ್ಬಿಟ್ಲು ಇವಾಗ ಇವಳು ಬಂದವಳೆ ಅವಳನ್ನ ನಿಮ್ಮವ್ವ ಅನ್ಕೊಂಡು ಕಣ್ಣು ಮುಚ್ಕೋ ನಿದ್ದೆ ತಾನಕ್ ತಾನೇ ಬರ್ತದೆ ಅಪ್ಪಯ್ಯ ನೀನು ಮಲ್ಕೋ ಮಲಿಕೋ ಅಪ್ಪಯ್ಯ ಅಪ್ಪಯ್ಯ ಇನ್ನೇನಪ್ಪ ನನ್ ಮದುವೆ ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಮದುವೆ ಆದ್ಮೇಲೆ ಹೇಳ್ಕೊಡ್ತೀನಿ ಇವಾಗ ಬಿದ್ದಕೋ ನಾನು ತುಂಬುಗೆರೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬಂದೆ ನಮ್ಮಪ್ಪ ನನಗೆ ಮದುವೆ ಮಾಡ್ತಾರಂತೆ ಅದಕ್ಕೆ ನಾನೇ ನಿಂಗೆ ಆಸೆ ಎತ್ತಬೇಕಾ ಬಿಡುದು ಅರೇನ ಅದ್ಯಾಕೆ ಉರುಸಿಂಗಿ ಆಡ್ದಂಗೆ ಆಡ್ತಾಳು ಪ್ರೀತಿ ಹಂಗಂದ್ರೆ ಇಲ್ಲ ಅದನ್ನ ನಮ್ಮಪ್ಪಯ್ಯ ಹೇಳ್ಕೊಡ್ತೀನಿ ಅಂದವನೇ ಏನೇ ಗೌರಿ ಎಳೆ ಐಕಳು ಕಟ್ಕೊಂಡು ಕುಂಟಬಿಲ್ಲೆ ಆಡ್ತಿದ್ಯಾ ಅಪ್ಪ ಅವ್ರು ಹಟ್ಟೆಗೆ ಇಲ್ಲ ಎಲ್ಲ ಗೌನೆ ಲಗ್ನ ಕಟ್ಸಕ್ಕೆ ಲಗ್ನನ ಯಾರಿಗೆ ಅದಕ್ಕೆ ಇಂತ ಹಲ್ಕಿಸಿದ್ಯಾ ನಂಗೆಯ ಓಂ ಗುರುಭ್ಯೋ ನಮಃ ಪಟ್ನಾಯಕನ ಹಳ್ಳಿ ಪಟೇಲ್ ಪುಟ್ಟರಂಗಪ್ಪನವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಶ್ರೀ ಪುಟ್ಟಣ್ಣ ಎಂಬವರನಿಗೆ ತುಂಬುಗೆರೆ ತಂಬೂರಯ್ಯ ದೊಡ್ಡ ತಾಯಮ್ಮನವರ ದ್ವಿತೀಯ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಕುಮಾರಿ ಗೌರಿ ಎಂಬ ಕನ್ಯೆಯನ್ನು ಪಾಣಿಗ್ರಹಣ ಮಾಡಲು ಗುರು ಹಿರಿಯರು ನಿಶ್ಚಯಿಸಿ ಬರೆಸಿದ ಲಗ್ನ ಪತ್ರಿಕೆ ತೋಳಿ ಕೊಡಿ ಕೊಡಿ ಮದುವೆ ಮಾಡ್ತಾವ್ರೆ ತಗೊಳ್ಳಿ ವಧುವರ ಮೇಲೆ ಹಾಕಿ ಪುರೋಹಿತರೆ ಹುಡುಗಿರೇ ಬಂದಿಲ್ವಲ್ಲ ಇಲ್ಲಿಗೆ ಗೊತ್ತು ಸ್ವಾಮಿ ಅದಕ್ಕೆ ಕಳಸ ಇಟ್ಟಿರೋದು ಶಾಸ್ತ್ರದಲ್ಲಿ ಇದಕ್ಕೆ ಅಪಧರ್ಮ ಅಂತಾರೆ ಹುಡುಗಿ ಇಲ್ಲಿ ಇಲ್ದಿರೋದ್ರಿಂದ ಆ ಸ್ಥಾನದಲ್ಲಿ ಕಳಸ ಇಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು ಸರಿ ಸರಿ ಲೇ ಮಗ ಹಾಕ್ಲಾ ಹಾಕ್ಲಾ ಲೇ ಇದ್ಯಾಕ್ಲಾ ಎದ್ದೆ ಲೇ ಎಲ್ಲಿ ಹೊಂಟಿಯೋ ಇರು ಇರು ಬರ್ತೀನಿ ನಾನೇ ಪುಟ್ಟಣ್ಣ ನಿಂಗೆ ತಲೆಗೆ ಕೆಟ್ಟೈತ ಏನು ಕೂಳಿ ನುಗ್ತಿಲ್ಲ ಕಣ್ ಕಣಕ್ಕಿಲ್ಲ ನಿಂಗೆ ಓಡ್ ಬರ್ತಾ ಇದ್ದೆ ನೋಡ್ಲಿಲ್ಲ ನೋಡ್ಲಿಲ್ಲ ಬಂತೆ ಕಣ್ಣ ಏನಿಟ್ಕೊಂಡು ಬರ್ತೀನಿ ಓಡನ್ನು ನೋಡ್ಸ್ ಬೆಟ್ನಂಗೆ ಮಾತಾಡೋದ ಗೊತ್ತಿಲ್ಲ ಅಂದ್ಮೇಲೆ ಮದುವೆ ಮಾಡ್ಕೊಂಡದ್ದೇನ್ ಮಾಡ್ತೀಯಾ ಅದನ್ನ ನಮ್ಮ ಅವ್ವ ಹೇಳ್ಕೊಡ್ತಾರೆ
ಇದಾಗ್ಲೇ ಹೆಂಗೋಡ್ತಿದ್ಯಾ ಕಳ್ಳು ಬಾಯಿಗೆ ಬರೋ ನೆಪ್ಪಿಲ್ದಂಗೆ? ಎಲ್ಲೋಗಿದ್ದೆ? ತುಂಬುಗೆರೆ ಹೋಗಿದ್ದೆ. ನಿಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಂಗಿತ್ತು? ಹಾ, ಅವ್ರು ಲಗ್ನ ಕಟ್ಸಕ್ಕೆ ಇಲ್ಲಿಗೆ ಬಂದವ್ರೆ. ನಾನು ಅವಳಿಗೆ ಅಕ್ಷತೆ ಹಾಕಕ್ಕೆ ಅಲ್ಲಿಗೆ ಹೋಗಿದ್ದೆ. ಅಕ್ಷತೆ? ಪುರೋಹಿತರು ಕೈಯಲ್ಲಿ ಅಕ್ಷತೆ ಕೊಟ್ಟು ಅವಳಿಲ್ವಲ್ಲ ಕಳ್ಸದ್ಮೇಲೆ ಹಾಕು ಅಂದ್ರು. ಕಳ್ಸದ್ಮೇಲೆ ಹಾಕಿದ್ರೆ ಅವಳ ಮೇಲೆ ಹಾಕಿದಂಗ ಆಯ್ತದ? ಅದಕ್ಕೆ ಹಾಕ್ಬರೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಏನು ಅನ್ಲಿಲ್ಲ, ಸುಮ್ನೆ ನೋಡಿದ್ಲು. ನೀನು? ನಾನು ನೋಡ್ದೆ. ಮಾತಾಡ್ಲಿಲ್ವಾ? ಪುರೋಹಿತ್ರು ಹೇಳಿದ್ದು ಬರೀ ಅಕ್ಷತೆ ಹಾಕು ಅಂತ. ಅಯ್ಯೋ ದಡ್ಡ ಮೂಡೇದೆ, ಅಷ್ಟು ದೂರ ಹೋಗಿ ಒಬ್ಬಳೇ ಸಿಕ್ಕಿದ್ರು ಮಾತಾಡ್ಸಿಲ್ವಾ? ನಾನಾಗಿದ್ರೆ ಏನೇನೋ ಮಾಡ್ ಬಂದ್ಬಿಡ್ತಾ ಇದ್ದೆ. ಅಲ್ಲ ಕಳ, ಅದ್ ಹೆಂಗ್ ಹೋದೆ? ಹೆಂಗೆ ಓಡ್ಕೊಂಡು ಹೋದೆ? ಅಯ್ಯೋ 10 ಮೈಲು ಹಿಂಗೆ ಓಡ್ತಾ ಹೋಗಿದ್ಯಾ? ಅಯ್ಯೋ ನಿಂಗೇನು ಆಗ್ಲಿಲ್ವಾ? ಆಯ್ತು. ಏನು ಖುಷಿ? ಇದಕ್ಕೆ ಕಂಡಲ್ಲ ಪುರೀತ್ ಅನ್ನೋದು. ನೀವ್ ಇವನ್ನ ಪೆದ್ದ ಪೆದ್ದ ಅಂತಿದ್ರಲ್ಲ, ಅವನ್ ಮನಸ್ ನೋಡ್ರು ಅಪ್ರಂಜಿ ಅಂತದ್ದು. ನೀವು ಇದ್ರ ತುಂಬಲ್ಬೇಕು ನನ್ ಮಕ್ಳ. ಮಗ ನೀನು ಹೋಗಪ್ಪ. ಆಯ್ತಜ್ಜಿ. ಅಜ್ಜಿ ಓಟ್ಲಾಗ ಏನೈತೆ? ಇಡಿ ಪಾಸಾನ ನಿನಗಾಯ್ತು, ನಮ್ಗೇನೆ? ಅಪ್ಪಯ್ಯ ಮೂಟೆ ಎಲ್ಲ ಹಾಕಾಯ್ತು. ಸರಿ ಸರಿ ಕಣಪ್ಪ. ನೋಡ ಮಗ, ಜಿನ್ಸಿನೆಲ್ಲ ಸಂತೆಗೆ ಮಾರ್ಬಿಟ್ಟು ಹಂಗೆ ನೀ ಹೆಂಡತಿ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡ್ಬಂದು. ನಿನ್ನೆ ತಾನೇ ಅವಳ ತಂಗಿ ಸೀಮಂತ ಅಂತ ಹೋಗಿದ್ದಾಳೆ. ಇಷ್ಟು ಬೇಗ ಬಂದ್ಬಿಡ್ತಾಳ? ಸೀಮಂತ ನಿನ್ನೆನೆ ಆಯ್ತು, ಮತ್ತೇನಿದ್ದ ಅದ್ ಕೆಲಸ? ಇವತ್ ಸಂಜೆಗೆ ಇದ್ದು ಒತ್ತಾರನ ಕರ್ಕೊಂಡ್ ಬಂದ್ಬಿಡ್ನೆ, ಮದ್ವೆ ಹತ್ತಿರಕ್ಕೆ ಬಂತು. ಇಲ್ಲಿ ಕೆಲಸ ನೋಡೋರು ಯಾರು? ಸರಿ ಬಿಡು, ಅದಕ್ಕೆ ಚಿಡಿಕ್ತಿಯಾ? ನಡಿಯಾ. ಓಹೋ, ಮೂಟೆ ಎಲ್ಲ ಹಾಕಿದ್ಮೇಲೆ ಬಂದ್ಬಿಟ್ಟ. ಒಂದು ಬೇರೆ ಮುಚ್ಕೊ. ನಡಿಯಾ. ಲೇ ನಡಿಯಲ್ಲ, ಅದೇನ್ ಕಿತ್ತ? ಆಯ್ತಾಯ್ತು, ಬಿಡ್ನ ಹೋಗಿ. ಲೇ ಒಂದ್ 100 ಹೆಚ್ಚು ಕಮ್ಮಿ ಮಾಡ್ಬಿಟ್ ಬಾರ್ಲ, ಆಮೇಲೆ ಮದ್ವೆ ಖರ್ಚಿಗೆ ಪರದಾಡ್ಬೇಕಾಯ್ತದೆ. ಸರಿ ಸರಿ. ಇವಂದು ಇವರಪ್ಪಂದು ಬರೀ ತಲೆನೋವಾಗತ್ತಂಗೆ. ಇವ್ರ ಮಧ್ಯದಲ್ಲಿ ನಾನ್ ಸಾಯ್ಬೇಕು. ಅಲ್ಲ ಇವನ, ನಾನ್ ಇವನಿಗೆ ಬೈತ, ಇವನ್ ಅವನಿಗೆ ಬೈತಾನೆ. ಎಲ್ಲ ನಾಯಿ ಬೇಕಾದ್ರೆ ಕಚ್ಚಾಡ್ತವೆ. ಏನಂತಂದ್ಯ? ಹೂವು, ಹಣ್ಣು, ಖಾರ, ಎಲೆ ಅಡಿಕೆ, ಪೌಡ್ರು, ಸೋಪು, ಸುನೋ ಎಲ್ಲ ತಂದಿವ್ನಿ. ಎಲ್ಲ ತಂದ್ಯಾ? ಹ್ಮ್. ತಗೋ ಈ 5 ರೂಪಾಯಿ ನೋಟ್ ತಗೊಂಡು ಯಾವ್ದಾರು ಹೋಟ್ಲಿಗೆ ಹೋಗಿ ಟೀಗೆ ಕುಡ್ಕೊಂಡು ಒತ್ತು ಮುಡ್ದೋಕು ಮುಂಚೆ ಮನೆ ಸೇರ್ಕೊಂಬಿಡು. ಸರಿ ಕೊಡಿಲೆ? ನಾನೇ ಮನೆ ತಗೊಂಡು ಹೋಯ್ತೀನಿ. ಅದು ನಮ್ಮ ಮನೆಗಲ್ಲ, ನನ್ನ ಹೆಂಡತಿ ಮನೆಗೆ. ಹಂಗಾರೆ ನಂಗೂ ತಕ್ಕೊಡು. ನಿನಗೆ ಹಾಕು, ನನ್ನ ಹೆಂಡತಿ ಮನೆಗೂ ತಗೊಂಡು ಹೋಯ್ತೀನಿ. ಜಾಡ್ ಸ್ವರ್ಧ ಅಂದ್ರೆ ಮುಖ ಮುತ್ತೆಲ್ಲ ಜಜ್ಜೋದಕ್ಕೆ. ಯಾಕೆ? ಮದುವೆ ಆಗಿಲ್ಲ ಮುಂಚೆ ಆಗಲ್ಲ ಹೆಂಡತಿ ಮನೆಗೆ ತಗೊಂಡೋಗ್ತಾನಂತೆ. ಹೋಗ ಅಮ್ಮಿಕೊಂಡು ಮನೆಗೆ. ಲೊಟ್ಟೆ, ನೀವು ಮಾತ್ರ ತಗೊಂಡೋಗ್ಬೇಕು, ನಾನ್ ಮಾತ್ರ ತಗೊಂಡೋಗ್ಬಾರ್ದಂತೆ. ಮನೆಗೆ ಬಾ, ಅಪ್ಪಗೆ ಹೇಳಿ ಮಾಡಿಸ್ತೀನಿ ನಿನಗೆ. ಪುಟಡ ಮೀಸೆ ಮಾವ, ಸಂತೆಗೆ ನೀನು ಹಲಸಂದಿ ಮಾರಕ್ ಬಂದಿದೀಯಾ? ಹಲಸಂದಿ ಅಲ್ಲಪ್ಪ, ಬೆಲ್ಲ ತಂದಿದ್ದೆ ಅಂದಂಗೆ. ಎಲ್ಲಿ ನಿನ್ ತಮ್ಮ? ಅವನು ಹೆಂಡತಿ ಮನೆಗೆ ಹೋದ. ಹೌದಾ? ನಿಮ್ಮಪ್ಪ ಮದುವೆಗೆ ದುಡ್ಡು ಬೇಕು ಅಂತ ಕೇಳಿದ್ರು. ನನಗೆ ಇವಾಗ ನಿಮ್ಮೂರಿಗೆ ಬರಕ್ಕೆ ಪುರ್ಸತ್ತಿಲ್ಲ. ಈಗೇನ್ ಮಾಡೋದು? ಅಯ್ಯೋ ನನ್ ಕೈಲೇ ಕೊಡು. ಜೋಪಾನ ತಗೊಂಡೋಗ್ತೀಯಾ? ಓ ಭದ್ರವಾಗಿ ತಗೊಂಡೋಗ್ತೀನಿ. ಇಲ್ಲಿ ನೋಡಿಲ್ಲಿ ಒಳ ಜೇಬಿದೆ. ಓ ಜಾಣ, ಹುಷಾರ ತಗೊಂಡೋಗ್ಬೇಕು. 50,000 ರೂಪಾಯಿ ಇದೆ ಜೋಪಾನ. ಹೌದಾ? ಸರಿ ಸರಿ, ನಾನು ನಿನ್ ಬರ್ಲೇನಪ್ಪ. ಆಯ್ತು ಮಾವ. ಏನೇ ಅವ್ರು ಬಂದ್ರು? ಅವ್ರು ಅಂದ್ರೆ ಯಾರೇ? ಅಯ್ಯೋ ಅವ್ರು ಬಂದ್ರು. ಅಯ್ಯೋ ತಿಕ್ಕಿ ಮುಂಡಿದೆ. ಅವ್ರು ಅವ್ರು ಅಂದ್ರೆ ಯಾರೋ? ನಿನ್ನೋರ್ಬ ಅವ್ರು ಬಂದ್ರು. ಪೆದ್ದುಡಿ ಸವಾಸ. ಅಳಿಯಂದ್ರು ಏನ್ ಬಂದ್ರ? ಮಂಡಕ್ಕಿ, ಹೂವು, ಹಣ್ಣು, ಖಾರ, ಪುರಿ ಎಲ್ಲ ತಂದಿದ್ದೀನಿ. ಬರೀ ಕೈನಲ್ಲೂ ಬರೋಂಗಿಲ್ಲ. ನೀನು ಕಾಲಿಗೆ ನೀರ್ ಕೊಡು. ನಡೀರಿ. ನಾನು ನನ್ನ ತಮ್ಮ ಅಲ್ಸಂದಿ ಮಾಡಕ್ ಸಂತೆ ಬಂದ್ವಾ. ಮಾರಿದ ಮ್ಯಾಕೆ ದುಡ್ಡು ತಕೊಂಡು ತಿಂಡಿ ತಗೊಂಡು ಅವ್ರ ಹೆಂಡ್ರ ಮನೆಗೆ ಹೋದ. ನಾನು ನನ್ನ ಹೆಂಡ್ರಿ ತಿಂಡಿ ತಗೊಂಡು ಹೋಗ್ತೀನಿ ಕೊಡಿಸು ಅಂದೆ, ಕೊಡಿಸ್ಲೇ ಇಲ್ಲ. ಮತ್ ನೀವು ತಂದಿರೋದಲ್ಲ? ಹ್ಮ್
ಸಂತಿಂದ ಬರುವಾಗ ನಮ್ಮ ಎಲ್ವಾಳ್ ಗುರ್ಸಿದ್ದಪ್ಪ ಮಾವ ನಿಮ್ಮ ಅಪ್ಪ ಕೊಡು ಅಂತ 50,000 ರೂಪಾಯಿ ಕೊಟ್ಟ. ಅದ್ರಲ್ಲಿ 500 ರೂಪಾಯಿ ತಕ್ಕೊಂಡು ಇದೆಲ್ಲ ತಂದ್ಬಿಟ್ಟೆ. ನಿಕ್ಕಿದ ದುಡ್ಡಿಲ್ಲಿ ಇಲ್ಲೇ ಇಲ್ಲೇ ಇದೆ ಎಲ್ಲ 500 ರೂಪಾಯಿ. ಬೇಡ, ಹಾಸಿಗೆ ಮೆತ್ ಮೆತ್ತಗಿರ್ತದೆ, ನಿದ್ದೆ ಬರಕಿಲ್ಲ. ನಂಗೆ ಚಾಪೇನೆ ಚಂದ. ಹಂಗ ಮತ್ತೆ ನಮ್ಮವ್ವ ಮದ್ವೆ ಹಾಕ್ಬೇಕೆ ಎರಡು ದಿಂಬು ಹಾಸಿಗೆ ತೆಗಿಬೇಕು ಅಂತಿದ್ಲು. ಹಂಗಾದ್ರೆ ಹಾಸಿಗೆ ಬೇಡ, ಡೀಸೆಲ್ ಚಾಪೆ ತೆಕ್ಕಡಿ ಅಂತೀನಿ. ತನಕ ಬಾಯಲ್ಲಿ ಇದೆಲ್ಲ ನಿಂಗೆ ತಕ್ಕ ಪರವಾಗಿಲ್ಲ ತಕ್ಕ. ಹೇ